डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कडले हिट्टिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानु होसदुर्ग राघु ಹೊಸದುರ್ಗ ತಾಲೂಕಿನ ಶ್ರೀರಾಮಪುರ ಗ್ರಾಮವು ತಾಲೂಕಿನ ಹೋಬಳಿ ಕೇಂದ್ರವಾಗಿದೆ. ಈ ಹಿಂದೆ ಸಿರಿಮನ್ ರೂಪಾಲ ನಾಯಕರಾಳಿದ ಈ ಗ್ರಾಮವು ಬೂದಿಹಾಳು ಎಂಬ ಹೆಸರಿನೊಂದಿಗೆ ಪ್ರಚಲಿತವಾಗಿ ಬೂದಾಳ್ ಎಂಬ ನಾಮಫಲಕದೊಂದಿಗೆ ಇಂದಿಗೂ ಕರೆಯಲ್ಪಡುತ್ತಿದೆ. ಬೂದಾಳ್ ಎಂಬ ಹೆಸರನ್ನೇ ತಮ್ಮ ಹೆಸರಿನೊಂದಿಗೆ ಕರೆಸಿಕೊಂಡವರಲ್ಲಿ ಸಾಹಿತಿ ಬೂದಾಳ್ ಆರ್ ನಟರಾಜ್ ಕೂಡ ಒಬ್ಬರು. ಈಗಿನ ಶ್ರೀರಾಮಪುರ ಗ್ರಾಮದಲ್ಲಿ 1963ರಲ್ಲಿ ಜನಿಸಿದ ಬೂದಾಳ್ ಆರ್ ನಟರಾಜ್ ರವರು ಕವನ ಸಂಕಲನಗಳು ಲೇಖನಗಳ ಬರವಣಿಗೆ ಅಷ್ಟೇ ಅಲ್ಲದೆ ಸಾಹಿತ್ಯ ಕ್ಷೇತ್ರದ ಕೃಷಿಯಲ್ಲಿ ತೊಡಗಿ ಬೂದಾಳ್ ಆರ್ ನಟರಾಜ್ ಎಂದೇ ಹೆಸರಾದವರು. ಕನ್ನಡ ಭಾಷಾ ಉಪನ್ಯಾಸಕರಾಗಿದ್ದ ಬೂದಾಳ್ ಆರ್ ನಟರಾಜ್ ರವರು ನಾಟಕಗಳ ರಚನೆ ನಿರ್ದೇಶನ ಸೇರಿದಂತೆ ಬಹುಮುಖ ಪ್ರತಿಭೆಯಾಗಿ ಗುರುತಿಸಿಕೊಂಡವರು. ಕನ್ನಡ ಭಾಷೆಯ ಸಂರಕ್ಷಣೆಗಾಗಿ ಹಲವು ಸಂಘ ಸಂಸ್ಥೆಗಳನ್ನು ಪ್ರಾರಂಭಿಸಿ ಮುನ್ನಡೆಸಿದವರು. ಕನ್ನಡದ ಕಟ್ಟಾಳುವಾಗಿ ತಮ್ಮನ್ನು ಗುರುತಿಸಿಕೊಂಡವರು. ಇತ್ತೀಚೆಗೆ ಇವರು ನಿಧನರಾಗಿದ್ದು ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟವೆಂಬಂತೆ ಭಾಸವಾಗುತ್ತಿದೆ. ಮೊನ್ನೆ ಕನ್ನಡ ಸಾಹಿತ್ಯ ಪರಿಷತ್ತು ಶ್ರೀರಾಮಪುರ ಹೋಬಳಿ ಘಟಕದ ನೇತೃತ್ವದಲ್ಲಿ ಬೂದಾಳ್ ನಟರಾಜ್ ರವರಿಗೆ ಸಾಹಿತ್ಯ ಮತ್ತು ಗೀತೆಯೊಂದಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವು ಅತ್ಯಂತ ಭಾವನಾತ್ಮಕವಾದ ಸನ್ನಿವೇಶವನ್ನು ನಿರ್ಮಾಣ ಮಾಡಿತ್ತು. ಕಾರ್ಯಕ್ರಮದಲ್ಲಿ ಶ್ರೀಯುತರ ಸಹವರ್ತಿಗಳು, ಸಮಕಾಲೀನರು ಮತ್ತು ಅಭಿಮಾನಿಗಳು, ಶಿಷ್ಯವರ್ಗ ಭಾಗವಹಿಸಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿ ಇಹಲೋಕ ತ್ಯಜಿಸಿ ಅಮರರಾದ ಶ್ರೀಯುತ ಬೂದಾಳ್ ಆರ್ ನಟರಾಜ್ ರವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಅಭಿಮಾನಪೂರ್ವಕವಾಗಿ ಆಯೋಜಿಸಲು ಶ್ರಮಿಸಿದ ಕನ್ನಡ ಸಾಹಿತ್ಯ ಪರಿಷತ್ ಶ್ರೀರಾಮಪುರ ಹೋಬಳಿ ಘಟಕದ ಅಧ್ಯಕ್ಷರಾದ ಕಾಚಾಪುರ ರಂಗಪ್ಪನವರು ಶ್ರೀಯುತರೊಂದಿಗಿನ ಒಡನಾಟವನ್ನು ಸ್ಮರಿಸಿದರು. ನಾನು ಅಲ್ಲಿ ಅಪ್ಪ ಅಂದ್ರೆ ನಾನು ಅಲ್ಲಿ ತಯಾರಿಲ್ಲ. ಯಾಕೆ ನಾನು ಸಾಹಿತ್ಯ ಪರಿಷತ್ಗೆ ತೋರಿಸ್ಕೊಳ್ತಾ ಇಲ್ಲ ಅಂದ್ರೆ ಅದಕ್ಕೆ ಅಷ್ಟೇ ಗುರುಗಳೇ, ನನ್ನ ಬಿಡುಗಡೆ ತೋರಿಸ್ಕೊಳ್ತಾ ಇದ್ದೆ. ನಾನು ಕೊನೆಯವರೆಗೂ ಬಿಡುವ ಆಗ್ತೇನೆ, ಪುರುಷ ಜೊತೆಗೆ ಇರ್ತೇನೆ ಅಂತ ನನಗೆ ಒಂದು ಅವತ್ತು ಮಾತನ್ನ ಹೇಳಿದ್ರು. ಒಂದೇ ಸಾರಿ ಪ್ರಶ್ನೆ ರೆಡಿ ಮಾಡಿದ್ವಿ, ಪಾಂಪ್ಲೆಟ್ ಅದು ಮಾಡ್ಬೇಕಾಗಿತ್ತು. ನನ್ನ ಮನಸ್ಸು ಅಥವಾ ನನ್ನ ಕೈ ಇದನ್ನ ಮಾಡ್ಲಿಕ್ಕಾಯ್ತಲ್ಲ ಅಂತೇಳಿ ನೋವಿದೆ ಇವತ್ತು. ಆ ಪ್ರಶ್ನೆಯಲ್ಲಿ ನಾನು ಶಶಿ ಭೂಷಣ್ ಅವರಿಗೆ ಕಮ್ಯುನಿಕೇಶನ್ ಮಾತಾಡಿದ್ರೆ ಅಲ್ಲಿ ಅಜ್ಜಪ್ಪನವರು ಗುರು ಮಾತಾಡ ಅಜ್ಜಪ್ಪನ ಮಾಸ್ಟರ್ ಹಿಂಗ್ ಅಂದಿದ ತಕ್ಷಣ ಮಾತಾಡ್ತಿದ್ದಕ್ಕೂ ಭಾವುಕರಾಗಿ ಅರ್ಥ ಬಿಟ್ಟು ಏಕೆ ಸರ್ ಹೇಳಿದ ಸರ್ ನನ್ನನ್ನು ಬದಲಾಯಿಸಿ. ನಾನೊಬ್ಬ ಮೇಷ್ಟ್ರು, ನಾನವತ್ತು ಸಮೃದ್ಧಾಗ ಅಷ್ಟೇ ನೆಲೆಸಾಗಿದ್ದೆ ಅಂತ. ನಾನು ಸಮೃದ್ಧಾಗ ಅಷ್ಟೇ ನೆಲೆಸಾಗಿದ್ದೆ ಅವ್ರು ಬರೋ ತನಕ. ಅವ್ರು ಬಂದ ಮೇಲೆ ನಮ್ಮ ಶಾಲೆಗೆ ಬಂದ ಮೇಲೆ ನಮ್ಮಲ್ಲಿ ಇರತಕ್ಕಂಥ ಎಲ್ಲಾ ಸ್ಟಾಫ್ಗಳು ನಾವು ಅಟೆಂಡೆನ್ಸ್ ಬುಕ್ಕೇ ನೋಡಿರ್ಲಿಲ್ಲ. ನಟರಾಜಪ್ಪ ಅವ್ರು ಬಂದ ಮೇಲೆ ಅಟೆಂಡೆನ್ಸ್ ಬುಕ್ ಇತ್ತು. ಏನ್ ಮಾಡ್ತಾರೆ ಬಿಡ್ತಾರೋ, ಸ್ಕೂಲ್ ಕರೆಕ್ಟರ್ ಬಂದು ಅಟೆಂಡೆನ್ಸ್ ಹಾಕ್ತಾರಂತೆ. ಅವ್ರು ಹಾಕದ್ ನೋಡಿ ಎಲ್ರು ಹಾಕಿಕೊಂಡ್ರು. ನಾನು ಬದಲಾಗ್ಲಿಕ್ಕೆ ನನ್ನ ಗುರುಗಳು ಅಂತೇಳಿ ಅವ್ರು ಸೀನಿಯರ್ ಮಾಸ್ಟರ್ ಹೇಳ್ಬಿಟ್ಟು ಶಶಿಭೂಷಣ್ ಸರ್ ಅಜ್ಜಪ್ಪರು. ನನ್ನೆ ಮೊನ್ನೆ ನಾನು ಮಾತಾಡಿ ಕಾರ್ಯಕ್ರಮ ಅವ್ರು ಬರ್ಬೇಕಿತ್ತು, ಅನಿವಾರ್ಯ ಅವ್ರ ಮನೇಲಿ ಕೂಡ ಈ ತರ ಒಂದು ಕಾರ್ಯಕ್ರಮ ಇದೆ ಸರ್, ನಾವು ಬರ್ಲಿಕ್ಕೆ ಆಗಲ್ಲ ಅಂತೇಳಿ ಒಂದು ಮಾತನ್ನ ಅವ್ರ ಅನುಭವ ಹಂಚ್ಕೊಂಡ್ರು ನನ್ನೊಟ್ಟಿಗೆ. ಆ ತರದ ಒಂದು ನಿಶ್ಚತೆ ಬದ್ಧತೆ ಅಂತ ನಾವೇನಿಟ್ಟಿವಲ್ಲ, ಆ ಬದ್ಧತೆ ಇನ್ನೂ ನಮಗೂ ಕೂಡ ಬದ್ಧತೆ ಇರುತ್ತೆ. ಏನು ಹಣಕಾಸು ಹಣಕ್ಕೋಸ್ಕರ ಬದ್ಧತೆ ಇರ್ತದೆ, ಆದ್ರೆ ನಾನು ನನಗಾಗಿ ಬದ್ಧತೆ ಅಂತಕ್ಕಂಥದ್ದು ಇದೆಯಲ್ಲ ಅದು ಅವರಲ್ಲಿ ಎತ್ಕೋತೀವಿ. ಅದು ಒಂದೇ ಅಲ್ಲ, ಮುಂದೆ ನಾವೆಲ್ಲರೂ ಒಂದು ನಾವು ಸಂಬಂಧಿಕರು ಸಂಬಂಧಿಕವಾಗಿ ನೋಡಿದೀವಿ ಅಷ್ಟೇ. ನಟರಾಜಪ್ಪ ನಮ್ಮ ಮಾವ, ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ದೊಡ್ಡಪ್ಪ ಅಂತ ಅಷ್ಟೇ ನೋಡಿದೀವಿ. ಆದ್ರೆ ಅವ್ರ ಹೊರಗಿನ ಪ್ರಪಂಚಕ್ಕೆ ಬಹುತೇಕ ಆ ಗುರುಗಳಂತ ಪದ ಇದೆಯಲ್ಲ, ನಿಜವಾಗ್ಲೂ ಕೂಡ ಇಡೀ ಸಮಾಜದಲ್ಲಿ, ಸಮಾಜ ಅಂತಂದ್ರೆ ಯಾವ ಒಂದು ಜಾತಿ ಸೀಮಿತ ಅಲ್ಲ, ಅದು ಎಲ್ಲ ಸಮಾಜದ ಜೊತೆಗೆ ಅಷ್ಟು ನಿಕಟ ಸಂಪರ್ಕವನ್ನು ಹೊಂದ್ಕೊಂಡು ಪ್ರೊಫೆಸರ್ ಮಠವಂತ ಅಭಿವೃದ್ಧಿಯನ್ನ ಜೊತೆಗೆ ಕೈ ಜೋಡ್ಕೊಂಡು ನಮ್ಮ ರೇವಣಸಿದ್ಧ ಮಠವನ್ನ ಯಥೇಚ್ಛವಾಗಿ ಒಂದು ಇದನ್ನಂತ ಮಾಡು. ಅವ್ರಿಗೆಲ್ಲರೂ ಒಂದಷ್ಟು ಅವ್ರನ್ನ ಒಪ್ಪಲಿಲ್ಲ ಅಂದ್ರೆ ಗಲ್ಲಿ ಗಲ್ಲಿ ಕೂಡ ಇರ್ತಾರಲ್ಲ ಹೊಟ್ಟೆ ಬಿಡವರು.
ಆಮೇಲೆ ಗೆಸ್ಟ್ ಆಗಿ ಎರಡು ದಿವಸಕ್ಕೆ ಮಾತಾಡಿದ್ರು ಮತ್ತೆ ಅಷ್ಟೇ ಮುಂಗಪ್ಪಿ ಆ ಎಲ್ಲಿ ಮುಂಗಪ್ಪಿ ಅಂತ ಅವ್ರು ಹೇಳಿದ್ರು ಯಾರ ಜೊತೆ ಪ್ರೀತಿ ಇರುತ್ತೋ ಅವ್ರ ಜೊತೆ ಅಷ್ಟ ಸಲ ಮುಂಗಪ್ಪಿ ಮಾಡ್ಕೊಳ್ಳೋದು ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂದ್ರು ನನ್ನ ಜೊತೆ ಎಷ್ಟೋ ಸರಿ ಮುಂಗಪ್ಪಿ ಮಾಡ್ಕೊಂಡು ನೀವು ನನಗೆ ಮಾತಾಡ ಕೊಡ್ಲಿಲ್ಲ ಅಂದ್ರೆ ಸರ್ ಆಮೇಲೆ ನನಗೆ ಮಾತಾಡಿದ್ರು ಸರ್ ಗುರು ಹಾ ಅಂದ್ರೆ ಆ ಸ್ಥಿತಿ ಒಂದಿತ್ತು ಮುಂಗಪ್ಪಿನೇ ಇತ್ತು ಅಷ್ಟೇ ಪ್ರೀತಿ ಕೂಡ ಇತ್ತು ಒಡನಾಟ ಇತ್ತು ನಮ್ಗೆ ಅವ ಭಾವ ಸಂಬಂಧಗಳು ಕೂಡ ಹಂಗೆ ಇತ್ತು ಯಾಕೆ ನಾನು ಸಣ್ಣ ಹುಡುಗನ ನೋಡ್ತಾ ಇದ್ದೀನಿ ನಾನು ಅವ್ರು ಪಾಠ ಮಾಡಿದ್ರನ್ನ ನಾವು ಅವ್ರ ಶಿಷ್ಯ ಆಗಕ್ಕೆ ಆಗ್ಲಿಲ್ಲ ಆಗ ಕಿಟಕಿಯಲ್ಲಿ ಲೆಕ್ಕಕ್ಕೆ ಕೇಳ್ತಿದ್ವಿ ಅವ್ರನ್ನ ಅವ್ರು ಪಾಠ ಮಾಡಿದ್ರನ್ನ ಅವರು ಆ ಪದವಾದ ಗದ್ಯ ಪದ್ಯವಾದದ ಇದು ಮಾಡ್ಬೇಕಾದಾಗ ಆ ನಾಟಕ ಮಾಡಿದಾಗ ನಾವು ಸಣ್ಣ ಹುಡುಗನಲ್ವ ನಮ್ಮ ಒಳಪಡೆ ಅಂತಲ್ಲ ಈ ಕಾಲಿ ಗುರುನಿಧಿ ಇದ್ರು ಅಲ್ಲಿ ರಾಮಲಿಂಗಪ್ಪ ಇದ್ರು ಮಾಡ್ಬೇಕಾದ್ರೆ ನಾವು ಕಲ್ಲಿ ಕತ್ತು ಕೇಳ್ತಕ್ಕಂಥ ಸ್ಥಿತಿ ಇತ್ತು ಈ ತರದ ಅವಿನ ಭಾವ ಸಂಬಂಧವನ್ನ ನಮ್ಮ ಭೂದಾದವರು ನಿಜವಾದ್ರು ಕೂಡ ಇಬ್ಬರು ಭೂದಾದವರು ಇದ್ದಾರೆ ನಮ್ಮೂರಿಗೆ ಸಾಹಿತ್ಯಿಕವಾಗಿ ಒಂದಷ್ಟು ಹೆಸರು ತಂದುಕೊಟ್ಟರು ಭೂದಾಳ್ ನಟರಾಜ್ ಭೂದಾಳ್ ಅವರು ಒಬ್ರು ಅವರು ನಮ್ಮ ಶಿವಕುಮಾರ್ ಅವರ ಅಣ್ಣ ತುಮಕೂರಲ್ಲಿ ಇದ್ದಂಥವ್ರು ಅವರು ಪ್ರಾಧ್ಯಾಪಕರೇ ಪೋಸ್ಟ್ಮನ್ ಆಗಿ ಪೋಸ್ಟಲ್ ಇಲಾಖೆಯಲ್ಲಿ ಇದ್ದು ಪ್ರಾಧ್ಯಾಪಕರಾಗಿ ಒಂದು ದೊಡ್ಡ ಇವತ್ತು ನಾಡೋಜ ಪ್ರಶಸ್ತಿಯನ್ನು ತಗೊಂಡು ಇಡೀ ರಾಜ್ಯದಲ್ಲಿ ಭೂದಾಳ ನೇಮಕ್ತಿಯಲ್ಲಿ ಗುರುತಿಸ್ತಕ್ಕಂಥವ್ರು ಇನ್ನೊಂದು ಸ್ಥಳೀಯವಾಗಿ ಇಡೀ ನಮ್ಮ ಎರಡು ಜಿಲ್ಲೆಗಳಿಗೆ ಕೊಂಡಿಯಾಗಿ ನಮ್ಮ ಭೂದಾಳ ಅವರು ಇದ್ದಂಥವ್ರು ಎರಡು ನಟರಾಜ್ ಅವರು ಎಸ್ ಅಷ್ಟೇ ಇನ್ಸಿಲ್ ಅಷ್ಟೇ ಚೇಂಜ್ ಆದಂಥದ್ದು ಇತ್ತು ಅವ್ರ ಎಸ್ ಇವ್ರದ್ದು ಆರು ಅವ್ರ ಎಸ್ ಎಸ್ ಆಗಿದ್ದಾರೆ ಇವರು ನಮ್ಮೊಟ್ಟಿಗೆ ಎಲ್ಲರಿಗೂ ಕೂಡ ಒಂದು ಕೀರ್ತಿಯನ್ನ ಒಂದು ಶ್ರೇಯಸ್ಸನ್ನ ಇದನ್ನೆಲ್ಲ ಸ್ಫೂರ್ತಿಯನ್ನು ಕೊಟ್ಟಂತವರು ಕೂಡ ಈ ಇಬ್ರು ನಟರಾಜ್ರವರು ಖಂಡಿತ ನಮ್ಮೂರಿನ ಕೊಡುಗೆ ಯಾಕೆಂದ್ರೆ ನಮ್ಗೆ ಏನಾಗುತ್ತೆ ದುರದೃಷ್ಟ ಸರ್ ಇಬ್ರು ದಿನ ಮತ್ತಲ್ಲ ಅಂತ ಕಾರ್ಯಕ್ರಮದಲ್ಲಿ ಬ್ರಹ್ಮಕುಮಾರಿ ಯೋಗಿನಿ ಸಹೋದರಿ ಪವಿತ್ರರವರು ಸಾನ್ನಿಧ್ಯ ವಹಿಸಿದ್ದರು ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದ ಎಚ್ ಬಿಲ್ಲಪ್ಪನವರು ಉಪಸ್ಥಿತರಿದ್ದರು ಶ್ರೀಯುತರ ಆಪ್ತರು ಒಡನಾಡಿಗಳಾದ ಶಶಿಭೂಷಣ್ ಬೆಳಗುಲಿ ರೇವಣ್ಣ ಶಾಯಿರಿ ರಚನೆಕಾರರಾದ ಹುಳಿಯಾರು ಶಬ್ಬೀರ್ ಮಲ್ಲಿಕಾರ್ಜುನ ಆರಾಧ್ಯ ರೇಣುಕಾರಾಧ್ಯರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಡಾ ಕೆ ಅನಂತ್ ಯುವ ಮುಖಂಡರಾದ ಬಿಜಿ ಅರುಣ್ ಜಯಪ್ರಕಾಶ್ ಕಾರ್ತಿಕ್ ಮಂಜು ಮತ್ತು ಕುಟುಂಬಸ್ಥರು ಭಾಗವಹಿಸಿದ್ದರು ನಾನು ಶ್ರೀರಾಮ್ಪುರಕ್ಕೆ ಮೂರನೇ ಬಾರಿ ಬರೋದು ಎರಡು ಬಾರಿ ಕಾರ್ಯಕ್ರಮದಲ್ಲಿ ನಮ್ಮ ರಂಗಪ್ಪಣ್ಣನವರು ಕರೆದಾಗ ನಟರಾಜ್ ಅಣ್ಣನವರು ಇದ್ರು ಅಂತ ಹೇಳಿದರು ಬಹಳ ನಿಮ್ಮನ್ನ ನೆನಪು ಮಾಡಿಕೊಂಡ್ರು ಅಂತ ಹೇಳಿ ಕಾರ್ಯಕ್ರಮವನ್ನು ಆಹ್ವಾನಿಸಬೇಕಾದ್ರೆ ತಿಳಿಸಿದರು ಸೊ ನಾನು ಪರ್ಸ್ನಲ್ ಆಗಿ ಅವರ ಮುಖದಿಂದ ಮಾತನಾಡಿಲ್ಲ ಬಟ್ ಅವರು ನನ್ನ ಒಂದು ವಿಚಾರಗಳನ್ನು ಆಧ್ಯಾತ್ಮಿಕ ವಿಚಾರಗಳನ್ನು ಕೇಳಲು ಇಷ್ಟಪಟ್ಟಿದ್ದಾರೆ ಬಯಸಿದ್ದಾರೆ ಖುಷಿಯಾಗಿದ್ದಾರೆ ಅನ್ನುವಂಥ ಮಾತುಗಳನ್ನು ಅವರು ತಿಳಿಸಿದರು ಅದಕ್ಕೆ ನನಗೂ ಆ ಒಂದು ಆತ್ಮ ನಮ್ಮನ್ನು ಕರಿತಾ ಇದೆ ಅಂತ ಹೇಳಿ ನನಗೆ ಬಂದೇ ಬರ್ತೀನಿ ಅಂತ ಹೇಳಿ ಅವರಿಗೆ ತಿಳಿಸಿದೆ ಬಹಳ ಜೀವನ ಅಂದರೆ ನಾವು ಏನೋ ಬಹಳ ಕಠಿಣ ಅಂತ ತಿಳ್ಕೊಂಡಿದ್ದೀವಿ ಹುಟ್ಟು ಸಾವಿನ ಮಧ್ಯೆ ಇರುವ ಈ ಒಂದು ನಾವೇನ್ ನಡೀತಾ ಇದ್ದೀವಲ್ಲ ಇದಕ್ಕೆ ಒಂದು ಜೀವನ ಅಂತ ಕರಿತೀವಿ ಹುಟ್ಟು ಸಾವಿನ ಮಧ್ಯದಲ್ಲಿರುವಂತ ಜೀವನ ಈ ಸೃಷ್ಟಿಯಲ್ಲಿ 900 ಕೋಟಿ ಇದ್ದಾರೆ ಮಾನವ ಪ್ರಾಣಿಗಳು ಉಳಿಕಿದೆಲ್ಲ ಬಿಟ್ಟು ಸೊ ಎಲ್ಲರೂ ನಾವು ಜನ್ಮ ತಗೊಂಡಿವಿ ಎಲ್ಲರೂ ಒಂದಿನ ಹೋಗ್ಲೇಬೇಕು ಬಟ್ ಮಧ್ಯದ ಜೀವನ ಏನಿದೆ ಅಲ್ಲ ಆ ಜೀವನವನ್ನ ಒಂದು ಪರಿಪೂರ್ಣತೆಯನ್ನು ಕೊಡಬೇಕು ಅಂದ್ರೆ ಸಂಪೂರ್ಣತೆಯನ್ನು ಕೊಡಬೇಕು ಅಂದ್ರೆ ಹಲವಾರು ಒಂದು ಸಂಸ್ಕಾರ ಇರಬೇಕು ಶಕ್ತಿ ಇರಬೇಕು ಭಗವಂತನ ಆಶೀರ್ವಾದ ಇರಬೇಕು ಬೆರಳೆಣಿಸುವಷ್ಟು ಜನ ಇದ್ದಾರೆ ಅದರೊಳಗೆ ನಮ್ಮ ನಟರಾಜ ಅಣ್ಣನವರು ಅಂತ ಹೇಳ್ಬೋದು ನನಗೂ ಗೊತ್ತಿಲ್ಲ ಬಹಳ ವಿಧಿಪೂರ್ವಕವಾಗಿ ಸಿಸ್ಟಮೆಟಿಕ್ ಆಗಿ ಪ್ರಾರಂಭದಿಂದ ಕೊನೆಯವರೆಗೂ ಮಾಸ್ಟ್ರು ಬಹಳ ಚೆನ್ನಾಗಿ ಅವರ ಒಂದು ಜೀವನ ಒಂದು ಚರಿತ್ರವನ್ನ ಹೇಳಿದ್ರು ಚರಿತ್ರ ಇದೆ ಅವರದು ಚರಿತ್ರ ಮಾಡಲೇಬೇಕು ಅಂತ ಅನಿಸಿತು ಭಗವದ್ಗೀತೆಯಲ್ಲಿ ಹೇಳ್ತಾರ ಒಂದು ಮಾತು ಜಾತಸ್ಯ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಪರಿಹಾರೇತೆ ನತ್ವಂ ಶೋಚಿತು ಅರ್ಹಸಿ ಅಂತ ಏಕೆಂದರೆ ಹುಟ್ಟಿದವನಿಗೆ ಸಾವು ನಿಶ್ಚಿತ ಸತ್ತವನಿಗೆ ಹುಟ್ಟು ನಿಶ್ಚಿತ ಅದರಿಂದ ಪರಿಹರಿಸಲಾರದ ಈ ವಿಷಯದ ಬಗ್ಗೆ ನೀ ಶೋಕಿಸಬೇಡ ಅಂತ ಹೇಳಿ ನಾವಿವತ್ತು ಶೋಕಿಸುವಂತ ಮಾತು ಅಲ್ಲ ಯಾಕೆ ಅಂದ್ರೆ ಆತ್ಮಕ್ಕೆ ಹುಟ್ಟು ಇಲ್ಲ ಸಾವು ಇಲ್ಲ ಅದು ಅಜರ ಅಮರ ಅವಿನಾಶಿಯಾಗಿದೆ ಅಂತ ನಮ್ಮ ಗೀತೆ ಹೇಳ್ತಾ ಇದೆ ಆತ್ಮಕ್ಕೆ ಎಂದಿಗೂ ಸಾವಿಲ್ಲ ಅದು ಇನ್ನೊಂದು
ದೇಹದ ಬದಲಾವಣೆಗೆ ನಾವು ಸಾಗುವಂತೆ ವಾಟ್ ಈಸ್ ದ ಮೀನಿಂಗ್ ಆಫ್ ಡೆತ್ ಟು ಚೇಂಜ್ ದಿ ಡ್ರೆಸ್ ಅಂಡ್ ದ ಡ್ರೆಸ್ ಈಸ್ ಕಾಲ್ಡ್ ಆಸ್ ಡೆತ್ ಅಂತ ನಾವು ಕರಿತೀವಿ ಡ್ರೆಸ್ ಅಂದ್ರೆ ಶರೀರ ಅಡ್ರೆಸ್ ಅಂದ್ರೆ ಪರಿಚಯ ನಮ್ಮ ಶರೀರ ಮತ್ತು ಪರಿಚಯದ ಒಂದು ಬದಲಾವಣೆಗೆ ಸಾವು ಅಂತ ಕರೆಯಲಾಗುತ್ತೆ ಅಷ್ಟೇ ಅವ್ರು ಎಲ್ಲಿ ಹೋಗಿಲ್ಲ ಆದ್ರೆ ನಮ್ಮಿಂದ ಅಗಲಿದರಷ್ಟೇ ಬಿಟ್ರೆ ಅವ್ರು ಮತ್ತೆ ಹೊಸ ಶರೀರ ಹೊಸ ಪರಿಚಯದೊಂದಿಗೆ ಹೊಸ ಪಾತ್ರವನ್ನ ಮತ್ತೆ ಅಭಿನಯ ಮಾಡಲು ಹೊಸದಾಗಿ ಮತ್ತೆ ಜನ್ಮ ಪಡೆಕೊಂಡು ನಡೆಸಲಿದ್ದಾರೆ ಅದಕ್ಕೋಸ್ಕರ ನಾವು ದುಃಖಿಗಳಾದ್ರೆ ಅಲ್ಲಿ ಅವರು ಸಹ ದುಃಖವನ್ನ ದುಃಖ ಆಗುತ್ತೆ ಅವ್ರಿಗೂ ಸಹ ನಾವು ಖುಷಿ ಖುಷಿಯಿಂದ ಆತ್ಮ ಎಲ್ಲಿ ಜನ್ಮ ಪಡೆಯುತ್ತೋ ಅಲ್ಲಿ ಅವರ ಒಂದು ವಿಶೇಷತೆಗಳನ್ನ ಮತ್ತೆ ಮುಂದುವರಿಸಲಿ ಅಂತ ಹೇಳಿ ಶ್ರೀ ಕೊಲ್ಲಾಪುರದಮ್ಮ ಭಜನಾ ಮಂಡಳಿಯ ಕಲ್ಕೆರೆ ಹನುಮಂತಪ್ಪ ಗಾಯಕಿ ಮಂಜುಳಾ ಜಯಪ್ರಕಾಶ್ ಸೇರಿದಂತೆ ಹಲವರು ಗೀತ ನಮನ ಸಲ್ಲಿಸಿದರು ಗೆಳೆಯರು ಯಾವಾಗ ನನ್ನ ಹೆಸರು ಕರಿತಾ ಇರಲಿಲ್ಲ ಮಿತ್ರ ಅಂತ ಮಾತಾಡ್ತಕ್ಕಂಥದ್ದು ಪ್ರಾರಂಭ ಆಗೋದು ಹಾಗೆಯೇ ಪ್ರಾರಂಭದಲ್ಲಿ ಅವರು ಚಿಂತಾಮಣಿ ತಾಲೂಕು ಕೋಲಾರ ಡಿಸ್ಟಿಕಲ್ಲಿ ಐತಿ ಈಗ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಸೇರಿದೆ ಅಲ್ಲಿ ಆಮೂರು ಎಂಬ ಹಳ್ಳಿಯಲ್ಲಿ ಕೆಲಸಕ್ಕೆ ಪ್ರಾರಂಭ ಮಾಡಿದರು ನಾವು ಚಿಂತಾಮಣಿಯಲ್ಲಿ ಇದ್ವಿ ಟೌನಲ್ಲಿ ಪ್ರತಿ ಭಾನುವಾರ ಇಲ್ಲ 15 ದಿನಕ್ಕೊಮ್ಮೆ ಒಂದು 25 30 ಜನ ಚಿತ್ರದುರ್ಗ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆಯವರು ಸೇರಿಕೊಳ್ತಾ ಇದ್ವಿ ಆ ಸಂದರ್ಭದಲ್ಲಿ ಸಾಂಸ್ಕೃತಿಕವಾದಂತಹ ಏನು ಕೇರಮ್ ಇರ್ಬೋದು ಚೆಸ್ ಇರ್ಬೋದು ಅದೆಲ್ಲರಿಗೂ ಸಹ ಗುರುಗಳಂದರೆ ನಮ್ಮ ನಟ ಸರವರೇ ಆದರೂ ಚೆಸ್ ಕಲಿಯೋಕ್ಕಾಗಲೇ ಇಲ್ಲ ಆ ಹಿನ್ನೆಲೆಯಲ್ಲಿ ಭಾಳಷ್ಟು ವರ್ಷಗಳ ಕಾಲ ಅವರಲ್ಲೇ ಉಳ್ಕೊಂಡ್ರು ನಾವು 2.5 ಅಥವಾ 3 ವರ್ಷ ಇದ್ದು ಉಳಿಯಾ ಕೈಗಾರಿ ಕಾಲೇಜಿಗೆ ಬಂದ್ಬಿಟ್ವಿ ಅದಾದ ಬಳಿಕ ಅವರು ವರ್ಷಿದ್ದೇಳಿ ಬಂದರು ನಮ್ಮ ತಾಲೂಕು ಹಿನ್ನೆಲೆ ತಾಲೂಕಿಗೆ ಒಡನಾಟ ಮತ್ತೆ ಪ್ರಾರಂಭ ಆಯಿತು ಆದರೆ ನಮ್ಮ ಕಾಲೇಜಿಗೆ ಬಂದಿದ್ದು ಮತ್ತೊಂದು ಬಾರಿ ಪ್ರಾರಂಭ ಹೇಗೆ ಸೇರ್ಕೊಳ್ತಾ ಇದ್ವಿ ಕೊನೆಯ ಬಾರಿ ಹಾಗೇ ಸೇರಿಕೊಂಡ್ವಿ ಆದರೆ ಈ ವರ್ಷ ಹೋಗ್ಬೇಡಪ್ಪ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬೇಡ ಇಲ್ಲೇ ಇರು ನನ್ನನ್ನು ಕಳಿಸ್ಕೊಡು ಅಂತ ಕೇಳ್ಕೊಡು ಆದರೆ ಅವ್ರಿಗಿಂತ ಮುಂಚೆ ನಾನೇ ಹೋಗ್ಬೇಕು ಅಂತ ಟ್ರಾನ್ಸ್ಫರ್ ತರ್ಕೊಂಡ್ಬಿಟ್ಟೆ ನಾವು ನಟರಾಜ್ ಅವ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅವರು ಎಂತಹ ಜೀವನವನ್ನು ಮಾಡಿದ್ರು ಆ ಜೀವನ ಎಷ್ಟು ಶ್ರೇಷ್ಠವಾಗಿತ್ತು ಅನ್ನೋವಂಥ ವಿಷಯ ಎಲ್ಲ ನಮಗೆ ತಿಳಿಸಿದ್ದಾರೆ ನಾನು ಅದನ್ನು ಪುನಃ ಪ್ರಸ್ತಾಪ ಮಾಡಿಕೊಳ್ಳೋದು ಆರಾಧ್ಯರು ಅವರು ಗುರುಗಳಾಗಿ ಮಾಡಿದ್ದಾರೆ ಶಶಿಭೂಷಣವರು ಸಹಪಾಠಿಗಳಾಗಿ ಹೀಗೆ ಎಲ್ಲರೂ ಕೂಡ ಮೆಚ್ಚುಗೆಯ ಮಾತುಗಳನ್ನು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ಅದು ನನಗೆ ಶಶಿಭೂಷಣ್ ಅವರು ಮಾತಾಡಿದಾಗ ಅವರು ಹಿಂದಿನ ದಿನ ಅವರು ಎಷ್ಟು ಆತ್ಮೀಯರಾಗಿದ್ರು ಅಂತ ಅವ್ರಿಗೆ ಕಮ್ಯುನಿಕೇಟ್ ಆಗಿದೆ ನಮಸ್ತೆ ಅಪ್ಪ ಇದೆಲ್ಲ ನೀನು ಕುರ್ಚಿ ನಾಳೆಯಿಂದ ನೀನು ಕುತ್ಕೋಬೇಕು ಈ ನೀನು ಸಬ್ಜೆಕ್ಟ್ ನೀನು ಮಾಡಬೇಕು ಅಂತ ಹೇಳುವಾಗ ನಮಗೊಂದು ನೆನಪು ಬಂತು
ನನ್ನ ತಾಯಿ, ನಾನು ಹೈಕೋರ್ಟ್ ಜಡ್ಜ್ ಆಗಿದ್ದಾಗ ತೀರಿ ಹೋಗುವ ಸಂದರ್ಭದಲ್ಲಿ ನನ್ನ ಹತ್ರ ಇದ್ದರು. ನಮ್ಮ ತಂದೆ ಬಂದಿದ್ದಾಗ ಅವ್ರು ಹೇಳಿದ್ರು, ಇನ್ನು ನಿಮ್ಮ ತಾಯಿ ಬಹಳ ದಿವಸ ಇರೋಕ್ಕೆ ಆಗಲ್ಲಪ್ಪ, ನಾನು ಇವರು ಮಾತಾಡ್ತಾ ಇರೋದು ನೋಡಿದ್ರೆ ಇವ್ರದ್ದು ಟೈಮ್ ಬರ್ತಾ ಇದೆ ಅಂತ ಹೇಳಿ ಈಗ ರಾತ್ರಿನೇ ಹೊರಟು ಬಿಡ್ತೀನಿ ಅಂತ ಹೇಳಿ ರಾತ್ರಿನೇ ಹೊರಟು ಬಿಟ್ರೆ ಆಗ ಇದಕ್ಕಿದ್ದಂಗೆ ಯಾವ ಇದನ್ನು ಯೋಚನೆನೇ ಇಲ್ಲ. ಆಗ ನಮ್ಮ ತಾಯಿ ಕಾರ್ನಲ್ಲಿ ಕೂರಿಸಿದ್ವಿ, ನಮ್ಮ ತಂದೆ ಕೂತ್ಕೊಂಡ್ರು. ನನ್ನ ಮಗ ಬಿಲ್ಲಪ್ಪ ಏನಿ ಅಂತ ಹೇಳಿ ನಾನು ಹೋಗಿ ಈ ಥರ ನಮಸ್ಕಾರ ಮಾಡು, ನಮ್ಮ ತಾಯಿ ಪ್ರತಿ ನಮಸ್ಕಾರ ಮಾಡು, ನಾನು ಬರ್ತೀನಪ್ಪ ಅಂತ ಹೇಳ್ದಂಗೆ ಇತ್ತದು. ಆ ನೆನಪು ಇವ್ರಿಗೆ ಅವ್ರ ಗುರುಗಳು ಹೇಳಿರೋದು, ನಾನು ಇನ್ನು ಇರಲ್ಲ, ನೀನೆಲ್ಲ ನೋಡ್ಕೋಬೇಕು ಅಂತ ಹೇಳಿರೋದು ತುಂಬ ಮಾರ್ಮಿಕವಾಗಿತ್ತು. ಅಂಥ ಅನುಭವ ನನಗಾಗಿದೆ. ಅವರಿಗೆ ನಿಜಕ್ಕೂ ಕೂಡ ಆ ಥರ ಒಂದು ಅವರ ಗುರುಗಳು ಹೇಳಿದ್ದಾರೆ, ಅದನ್ನು ಅವರು ಫಾಲೋ ಮಾಡಬೇಕು. ಇದು ಒಂದು ವಿಷಯ. ಇನ್ನೊಂದು ಆರಾಧನೆ ಮಾತಾಡ್ತಾ ಮಾತೃ ಪ್ರೇಮದ ಬಗ್ಗೆ ಹೇಳಿದರು. ಜಗತ್ತಿನಲ್ಲಿ ಏನನ್ನು ಬೇಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಅಂದರೆ ಪುನಃ ಸಂಪಾದನೆ ಮಾಡ್ಕೋಬೋದು. ಹೆಂಡತಿ ಸತ್ತರೆ ಇನ್ನೊಂದು ಹೆಂಡತಿನೂ ಮದುವೆ ಆಗ್ಬೋದು, ಆದರೆ ತಾಯಿ ಅನ್ನೋದು ಒಂದೇ ವಸ್ತು. ತಾಯಿ ತಾಯಿ ನಾಡು, ಅದಕ್ಕೆ ಸಬ್ಸ್ಟಿಟ್ಯೂಟೇ ಇಲ್ಲ, ಇನ್ನೊಂದು ಇಲ್ಲ ಅಷ್ಟೇ. ಒಂದು ತಾಯಿ ಇರಕ್ಕೆ ಸಾಕು. ಆ ಮಾತೃ ಪ್ರೇಮದ ಬಗ್ಗೆ ಅವರೆಷ್ಟು ತನ್ನ ತಾಯಿಯನ್ನು ಕಾಳಜಿ ಮಾಡ್ತಾ ಇದ್ರು, ಇದು ನಾವೆಲ್ಲರೂ ಕೂಡ ನೆನಪಿಟ್ಕೋಬೇಕಾಗಿರುವಂಥದ್ದು. ಯಾಕೆಂದರೆ ಇರುವಾಗ್ಲೇ ಅವರನ್ನು ಅಷ್ಟು ನಿಕೃಷ್ಟವಾಗಿ ನೋಡೋಂಥ ಕಾಲದಲ್ಲಿ ನಾವಿದ್ದೀವಿ. ನನಗನ್ಸುತ್ತೆ ಸಮಾಜ ಕ್ರೌರ್ಯದಿಂದ ಕೂಡಿದೆ. ನಾವು ಎಷ್ಟೊಂದು ಒಳ್ಳೆಯ ವಿಷಯಗಳನ್ನು ಮಾತಾಡ್ತೀವಿ, ಗಾಂಧಿನ ಗುಂಡಿಟ್ಟು ಸಾಯಿಸ್ಬೇಕಾಯ್ತು ಅಂತ ನನ್ನ ಮನಸ್ಸು ಕೇಳುತ್ತೆ. ಈ ಸಮಾಜ ಶಾಂತಿಯಿಂದ ಇದೆಯಾ? ಯೇಸು ಕ್ರಿಸ್ತಿನ ಸಿಲುಬೆಗೆ ಏರಿಸಿದ್ರೆ ಈ ಸಮಾಜ ಶಾಂತಿಯಿಂದ ಇದೆಯಾ? ಅಬ್ರಾಹಿಂ ಲಿಂಕನ್ನ ಗುಂಡಿಟ್ಟು ಕೊಂದರೆ ಈ ಸಮಾಜ ಶಾಂತಿಯ ಸಮಾಜ? ಸಾಕ್ರೆಟಿಸ್ಗೆ ವಿಷ ಉಣಿಸಿ ಸಾಯಿಸಿದ್ರೆ ಈ ಸಮಾಜ ಶಾಂತಿಯಿಂದ ಇರೋ ಸಮಾಜ? ಇಂದಿರಾ ಗಾಂಧಿ ಒಂದು ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಗುಂಡಿಟ್ಟು ಕೊಂದರೆ ಈ ಸಮಾಜ ಶಾಂತಿಯುತ ಸಮಾಜ? ರಾಜೀವ್ ಗಾಂಧಿಯವರು ಯಾವುದೋ ಒಂದು ಚುನಾವಣೆ ಪ್ರಚಾರ ಭಾಷಣದಲ್ಲಿ ಮಾಡಬೇಕಾದ್ರೆ ಹೋಗಿ ಅವರ ಇಡೀ ದೇಹವೇ ಚೂರು ಚೂರಾಗಿ ಮಾಡುವಂಥದ್ದು ಈ ಸಮಾಜ ಶಾಂತಿಯಿಂದ ಇರುವಂಥ ಸಮಾಜ ಅಂತ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಳೋವಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿದೆ. ನಾನು ಅವರನ್ನ ಮೊದಲು ಕಂಡದ್ದು 2005 ಇಸ್ವಿನಲ್ಲಿ. ನಾನು ಹೈಸ್ಕೂಲ್ ಶಿಕ್ಷಕನಾಗಿ ನನ್ನ ವೃತ್ತಿ ಜೀವನವನ್ನು ಆರಂಭಿಸಿದವನು. 2005 ಚಿಕ್ಕನಾಯಕನಹಳ್ಳಿ ತಾಲೂಕಿನ ದಬ್ಬಗುಂಡೆ ಅನ್ನೋ ಗ್ರಾಮದಲ್ಲಿ ನಾನು ಕನ್ನಡ ಉಪ ಮೇಷ್ಟರ್ ಆಗಿ ಕೆಲಸ ಮಾಡ್ತೇನೆ. ಆ ಸಂದರ್ಭದಲ್ಲಿ ಒಂದು ತರಬೇತಿ ಕಾರ್ಯಕ್ರಮ ಇದೆ ಚಿಕ್ಕನಾಯಕನಹಳ್ಳಿ BU ಆಫೀಸ್ನಲ್ಲಿ. ಕನ್ನಡ ಮೇಷ್ಟ್ರಿಗೆ ಕೆಲವು ತರಬೇತಿಗಳನ್ನು ಕೊಡ್ತಾರೆ ಅಂತ ನಮಗೆ ಮಾಹಿತಿ ಸಿಕ್ತು. ಇಲಾಖೆಯವರು ಆಹ್ವಾನಿಸಿದ್ರು, ನಾನೊಬ್ಬ ಕನ್ನಡ ಮೇಷ್ಟ್ರಾಗಿ ಅಲ್ಲಿಗೆ ಹೋಗಿದ್ದೆ. ನಂತರದ ಹಲವಾರು ಜನ BU ಆಫೀಸ್ನಲ್ಲಿ ಸೇರ್ಕೊಂಡಿದ್ರು. ಮೇಲಿದ್ದಂಥ ಕಚೇರಿನಲ್ಲಿ ಎಲ್ಲ ಸಂಗಮಗೊಂಡಿದ್ದರು. ಅವತ್ತು ಅವರ ದರ್ಶನ ಆಗಿತ್ತು. ಅವತ್ತು ಮೂರ್ತಿ ಬಹಳ ಚಿಕ್ಕದಿದ್ದರು ನೋಡೋದಕ್ಕೆ, ಮೂರ್ತಿ ಚಿಕ್ಕದು, ಆದರೆ ಆ ಕಂಚಿನ ಕಂಠ ಇತ್ತಲ್ಲ, ಬಹುಶಃ ಅದು ಆ ಬಹಳ ಅತ್ಯಪರೂಪ ಅಂತ ನನಗೆ ಅನ್ನಿಸ್ತು. ಅವತ್ತು ಅವರು ಮಾಡಿದಂಥ ಪಾಠ ಇವತ್ತು ಕೂಡ ನನ್ನ ಕಿವಿನಲ್ಲಿ ರಿಂಗ್ ಅನ್ನಿಸ್ತಾ ಇದೆ. 2005 ಮಾಡಿದಂಥ ಪಾಠ. ಆ ಪಾಠ ಏನು ಅಂತಂದ್ರೆ, ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸುವುದು ಹೇಗೆ ಅಂತ. ಕನ್ನಡ ಉಪಾಧ್ಯಾಯರು ಪಠ್ಯ ಪುಸ್ತಕವನ್ನ ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸುವುದು ಹೇಗೆ ಅನ್ನುವಂಥದ್ದು ಅವತ್ತಿನ ವಸ್ತು ವಿಷಯ. ಆ ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸುವಾಗ ಜ್ಞಾನ, ತಿಳುವಳಿಕೆ, ವಿಮರ್ಶಾತ್ಮಕ ಚಿಂತನೆ, ಈ ರೀತಿ ಬೇರೆ ಬೇರೆ ವಿಭಾಗಗಳು ಬರ್ತವೆ.
ಅದನ್ನ ಹೇಗೆ ಮಾಡಬೇಕು, ಈ ವಿಭಾಗಗಳನ್ನ ಹೇಗೆ ಮಾಡಬೇಕು, 100 ಅಂಕಗಳಿಗೆ ಹೇಗೆ ಪ್ರಶ್ನೆ ಪತ್ರಿಕೆ ತಯಾರಿಸಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಸುಮಾರು 2 ಗಂಟೆ ಮಾತಾಡಿದ್ರು. 2 ಗಂಟೆ ಮಾತಾಡುವಾಗ ಶುರುವಿನಲ್ಲಿ ಏನು ಕಂಠ ಇತ್ತೋ 2 ಗಂಟೆ ನಂತರವೂ ಅದೇ ಕಂಠವೇ ಇತ್ತು. ಅದೇ ಓಜಸ್ಸು, ಅದೇ ಉತ್ಸಾಹ, ಅದೇ ತಿಳಿಸ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇವುಗಳನ್ನ ನಾನು ಗಮನಿಸಿದಾಗ ಅದು ಮೊದಲನೇ ಸರಿ ಅವರನ್ನ ನೋಡಿದಾಗ ನನಗನ್ನಿಸ್ತು ಕನ್ನಡ ಮೇಷ್ಟ್ರಿಗೆ ಎಷ್ಟು ಶಕ್ತಿ ಇದೆ, ಕನ್ನಡ ಮೇಷ್ಟ್ರಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿ ನಗರಾಕರ್ ಅವ್ರು ನೋಡಿದ ಮೊದಲನೇ ದಿನ ನನಗೆ ಅನ್ನಿಸ್ತು. ಆಮೇಲೆ ಬರಸಿದ್ದಲ್ಲಿನಲ್ಲಿ ಅವರು ಕನ್ನಡ ಉಪಾಧ್ಯಾಯರಾಗಿ ಕೆಲಸ ಮಾಡ್ತಾ ಇದ್ರು, ಆಮೇಲೆ ಪ್ರಭಾರ ಹೆಡ್ ಮಾಸ್ಟರ್ ಕೂಡ ಆಗಿ ಅವರು ಕೆಲಸ ಮಾಡ್ತಾ ಇದ್ರು. ಹೀಗೆ 2005 ಸುಮಾರು ವರ್ಷಗಳ ಕಾಲ ಪ್ರತಿ ತಿಂಗಳು ನಾವು ಸೇರ್ಕೊಳ್ತಾ ಇದ್ವಿ. ಕನ್ನಡ ಭಾಷಾ ಬೋಧಕರ ಸಂಘ ಅನ್ನೋದನ್ನ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಹುಟ್ಟಾಕಿತ್ತು ನಗರಸಾರ. ಬಹುಶಃ ಕನ್ನಡ ಭಾಷಾ ಬೋಧಕರ ಸಂಘ ಇವತ್ತು ಅವರ ಮಾಜಿ ಅಧ್ಯಕ್ಷರು ತೀರ್ಕೆ ಮಾಡಿದೆ ಸರ್, ಗುರು ಹೋದ ಕಾಲಕ್ಕೆ ಮುಗೀತದ್ದು ತೀರ್ ಹೋಗಿದೆ ಅದು ಅಂತ ಹೇಳಿದಾಗ ಬಹಳ ನೋವಾಯ್ತು. ಯಾಕೆಂತಂದ್ರೆ ಪ್ರತಿ ತಿಂಗಳು ಎಲ್ಲ ಕನ್ನಡ ಮೇಷ ಒಂದ್ ಕಡೆ ಸೇರ್ಕೊಳ್ತಾ ಇದ್ವಿ. ಕನ್ನಡ ಎಲ್ಲ ಒಂದ್ ಕಡೆ ಸೇರ್ಕೊಂಡು ಗದ್ಯ ಬೋಧನೆ ಹೇಗ್ ಮಾಡೋದು, ಪದ್ಯ ಬೋಧನೆ ಹೇಗ್ ಮಾಡೋದು, ಪ್ರಶ್ನೆ ಪತ್ರಿಕೆ ಹೇಗ್ ಕೊಡೋದು, ಯಾವ ತರ ಪ್ರಶ್ನೆ ಪತ್ರಿಕೆ ಕೊಟ್ಟರೆ ಮಕ್ಕಳು ಸುಲಭವಾಗಿ ಬರೀತಾರೆ, ಅವ್ರೊಳಗಿರ್ತಕ್ಕಂಥ ಸೃಜನಶೀಲತನ ಯಾವ ಪ್ರಶ್ನೆ ಮೂಲಕ ತರಬಹುದು, ಈ ತರದ ಎಲ್ಲ ಚರ್ಚೆ ನಡೆಸಿ ನಮಗೊಂದು ರೀತಿ ಕನ್ನಡಿ ರೂಪದ ಪ್ರಶ್ನೆ ಪತ್ರಿಕೆಗಳನ್ನ ಕೊಡ್ತಾ ಇದ್ದಂಥವ್ರು, ಪ್ರಶ್ನೆ ಮಾಲಿಕೆಯನ್ನ ಕೊಟ್ಟಿದ್ದಂಥವ್ರು, ಮತ್ತೆ ಈ ರೀತಿ ಉತ್ತರ ಬರೆದ ಪೂರ್ಣಾಂಕಗಳನ್ನ ಗಳಿಸ್ಬೋದು ಮಕ್ಕಳು ಅನ್ನುವಂತಹ ಒಂದು ಸೋದಾಹರಣವಾದಂತಹ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಂಥವ್ರು ನಟರಾಜ್ ಸರ್. ಆಮೇಲೆ ನಾನು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಅವರು ಕೈಗೊಳ್ಳುತ್ತಿರೋದು ಅವರ ಕನ್ನಡ ಅಭಿಮಾನದ ಬಗ್ಗೆ ಅವರು ಇಟ್ಟಿರ್ತಕ್ಕಂಥ ಅಭಿಮಾನವನ್ನ ಸಾಹಿತ್ಯ ಪರಿಷತ್ನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ತಿಳಿಸ್ತಾ ನಟರಾಜ್ ವ್ಯಕ್ತಿತ್ವ ಬಗ್ಗೆ ಅವರ ಸಹೋದ್ಯೋಗಿಗಳು ಸವಿಸ್ತಾರವಾಗಿ ಹೇಳಿದಂತೆ ತಿಳಿಸಿದ್ರು. ಅವರು ಒಬ್ಬ ಶಿಕ್ಷಕರು, ಅವರ ಇಡೀ ಅವರ ಒಂದು ವೃತ್ತಿ ಜೀವನದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಆಗಿ ಆದರ್ಶಪ್ರಿಯವಾಗಿರ್ತಾರೆ. ಒಂದು ಸಮಾಜಕ್ಕೆ ಶಿಕ್ಷಕರ ಒಂದು ಕೊಡುಗೆ ಬಹಳ ದೊಡ್ಡದು ಅಂತ ಒಂದು ಅನೇಕ ಶಿಕ್ಷಕರು ಈ ನಮ್ಮ ನಾಡಿನಲ್ಲಿ ಬಂದೋಗಿದ್ದಾರೆ. ಅಂತ ಕಾಲದಲ್ಲಿ ನಮ್ಮ ನಟರಾಜ್ ಮಾಸ್ಟರ್ ಸಹ ಒಬ್ಬರಾಗಿದ್ದಾರೆ. ಅವರ ಒಂದು ಅಗಲಿಕೆ ಇಡೀ ಸಮಾಜಕ್ಕೆ, ಅವರ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ತುಂಬಾ ನಷ್ಟ ಆಗಿದೆ. ಅವರ ಕುಟುಂಬದವರಿಗೆ, ಅವರ ವಿದ್ಯಾರ್ಥಿಗಳಿಗೆ ಎಲ್ಲರನ್ನ ನೋಡಲು ಭಗವಂತ ಆ ನೋಡಲ್ಲ ಒಂದು ಭಗವಂತ ಒಂದು ಶಕ್ತಿಯನ್ನ ಭಗವಂತ ಕೊಡಲಿ ಅಂತ ದೇಶ ನಟರಾಜ್ ಸರ್ ಅವರ ಆತ್ಮ ಹೆಚ್ಚಿನ ಶಾಂತಿಯನ್ನ ಕೇಳಿದಂತೆ ಇಲ್ಲಿ ಸೇರುತ್ತಿರುವಂತ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಪಾಲ್ಗೊಂಡು ಮಾತಾಡಕ್ಕೆ ಅವಕಾಶ ಸಿಕ್ಕಿದೆ. ನಮ್ಮ ತಂದೆ ಮೇಲ್ಮೆಲ್ಲ ಕಾರ್ಯನಿಮಿತ್ತ ಬೇರೆ ಕಡೆ ಇರೋದ್ರಿಂದ ಅವರು ಇದ್ದಿದ್ದ ಖಂಡಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಟರಾಜ್ ಸರ್ ಬಗ್ಗೆ ಅವರ ಅಭಿಪ್ರಾಯ ಅವರು ಸಹ ತಿಳಿಸ್ತಿದ್ರು. ಈ ಅವಕಾಶ ನನಗೆ ಸಿಕ್ಕಿದೆ. ದಯಮಾಡಿ ಎಲ್ಲರಿಗೂ ನನ್ನ ವಂದನೆ ತಿಳಿಸಿ. ನಟರಾಜ್ ಅವರ ಕನ್ನಡದ ಆತ್ಮ ಹಿಡಿತ ತುಡಿತದ್ದು, ಹಿಡಿತ ತುಡಿತದ್ದು ಬಟ್ಟ ತೆಗೆಯುವ ಬುದ್ಧನಂತೆ ಮೌನವಾಗಿ ಗುದ್ದುವ ಸಹಕಾರಿ, ಬಟ್ಟ ತೆಗೆಯುವ ಬುದ್ಧನಂತೆ ಮೌನವಾಗಿ ಗುದ್ದುವ ಸಹಕಾರಿ, ಮನಸ್ಸು ಮನಸ್ಸಾಗುವವರೆಗೆ, ಮನಸ್ಸು ಮನಸ್ಸಾಗುವವರೆಗೂ ತಟ್ಟುವ ಮುಟ್ಟುವ ಛಲಗಾರಿಕೆ ಸೌಮ್ಯವಾಗಿದೆ. ಮನಸ್ಸು ಮನಸ್ಸಾಗುವವರೆಗೂ ತಟ್ಟುವ ಮುಟ್ಟುವ ಛಲಗಾರಿಕೆ ಸೌಮ್ಯವಾಗಿದೆ. ಕನ್ನಡ ಅಲ್ಪ ಪ್ರಾಣ ಮಹಾಪ್ರಾಣವಾಗಿದೆ, ಕನ್ನಡ ಅಲ್ಪ ಪ್ರಾಣ ಮಹಾಪ್ರಾಣವಾಗದೆ ಪಂಚಪ್ರಾಣವೇ ಆಗಿತ್ತು ಭೂದಾಳರು, ಪಂಚಪ್ರಾಣವೇ ಆಗಿತ್ತು ಭೂದಾಳರು. ಎಲ್ಲರೊಂದಾಗುವ ಕನ್ನಡದಲ್ಲಿ ಮುಂದಾಗುವ ಎಲ್ಲರೊಂದಾಗುವ ಕನ್ನಡದಲ್ಲಿ ಮುಂದಾಗುವ ಕಾಳಜಿಯೇ ಇವರ ದೇಸಿತನ, ಕಾಳಜಿಯೇ ಇವರ ದೇಸಿತನ ಸದಾ ಹೊಸತನವಾಗಿ. ಈ ನೆನಪು ಶಾಶ್ವತ ನೆನಪಾಗಲಿ, ಈ ನೆನಪು ಶಾಶ್ವತ ನೆನಪಾಗಲಿ.
ಭೂದಾಯಿ ನಟರಾಜರ ವಿದ್ಯಾರ್ಥಿಗಳು ಕನ್ನಡದ ಕಟ್ಟಾಳುಗಳಾಗಲಿ ಭೂದಾಯಿ ನಟರಾಜರ ವಿದ್ಯಾರ್ಥಿಗಳು ಕನ್ನಡದ ಕಟ್ಟಾಳುಗಳಾಗಲಿ ಸಿರಿ ಗನ್ನಡಂ ಗಲ್ಲಿ ಗಲ್ಲಿ ಸಿರಿ ಗನ್ನಡಂ ಗಲ್ಲಿ ಗಲ್ಲಿ ಕನ್ನಡಾತ್ಮವಾಗಿ ಪಸರಿಸಲಿ ಕನ್ನಡಾತ್ಮವಾಗಿ ಪಸರಿಸಲಿ ಧನ್ಯವಾದಗಳು ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ